ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಸಂಕಷ್ಟ ನಿವಾರಣೆಗೆ ಗಡೆ ದುರ್ಗಾದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಡಿಕೆಶಿ. ಕೆಪಿಸಿಸಿ ಪಟ್ಟಕ್ಕಾಗಿ ಮುಂದುವರೆದ ಟೆಂಪಲ್ ರನ್. ದೇವಲಗಾಣಗಾಪುರದ ದತ್ತನ ದರ್ಶನ ಪಡೆದ ಶಿವಕುಮಾರ್. ಸೋತವರಿಗೂ ಸಚಿವ ಸ್ಥಾನ ಕೊಡಬೇಕು, ಬಿಜೆಪಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತೆ. ಕೆಆರ್ ಪೇಟೆಯ ಶಾಸಕ ನಾರಾಯಣಗೌಡ ವಿಶ್ವಾಸ. ಉನ್ನತ ಶಿಕ್ಷಣಕ್ಕಾಗಿ ಇಲಿಯನ್ಸ್ ವಿಶ್ವವಿದ್ಯಾಲಯ ಜೊತೆ ಒಡಂಬಡಿಕೆ. ಗುಣಮಟ್ಟದ ಶಿಕ್ಷಣ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೂ ಸಿಗಲಿ, ಉನ್ನತ ಶಿಕ್ಷಣ ಸಚಿವ ಹಾಗೂ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿಕೆ. ಕಲಬುರಗಿ ಜಿಲ್ಲೆಯ ಅಫಸಲ್ಪುರ ತಾಲೂಕಿನ ದೇವಲ ಗಣಗಾಪುರದ ದತ್ತಾತ್ರೇಯ ದೇವಸ್ಥಾನಕ್ಕೆ ಇಂದು ಬೆಳಗ್ಗೆ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಭೇಟಿ ನೀಡಿ ದರ್ಶನ ಪಡೆದರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಆಯ್ಕೆ ವಿಚಾರ ಕಾಂಗ್ರೆಸ್ನಲ್ಲಿ ಗಗ್ಗಂಟಾಗಿ ಪರಿಣಮಿಸಿದ್ದು, ಈ ನಡುವೆ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ನಡೆಸುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸಾರಥಿಯಾಗಿ ಬಹುತೇಕ ಡಿಕೆಶಿ ಹೆಸರು ಅಂತಿಮವಾಗಿದ್ದರೂ ಹೈಕಮಾಂಡ್ನಿಂದ ಅಧಿಕೃತ ಘೋಷಣೆಯಾಗಿಲ್ಲ. ಈ ವಿಚಾರ ಸಂಬಂಧಪಟ್ಟಂತೆ ಪಕ್ಷದಲ್ಲಿ ಗೊಂದಲ ಮುಂದುವರಿಯುತ್ತಿರುವ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಗಣಗಾಪುರದ ದತ್ತಾತ್ರೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಎಂ ವೈ ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್, ಅಲ್ಲಮ್ಮ ಪ್ರಭು ಪಾಟೀಲ್, ಜಿಲ್ಲಾ ಪಂಚಾಯತಿಯ ಸದಸ್ಯ ಅರುಣಕುಮಾರ್ ಪಾಟೀಲ್ ಇದ್ದರು. ಇವತ್ತು ಸಂಪೂರ್ಣವಾದಂಥ ಪೂಜೆ ಪ್ರಾರ್ಥನೆ ಸಲ್ಲಿಸುವಂಥ ಒಂದು ಅವಕಾಶ ನನಗೆ ಇವತ್ತು ದೊರೆತು ಪಾದ ದರ್ಶನವನ್ನು ಮಾಡಿದ್ದೇನೆ. ಈ ಪಾದದ ದರ್ಶನದ ಭಾಗ್ಯ ಇವತ್ತು ಸರಿ ಆಯ್ತಲ್ಲ ಸರ್ ಕೂಡ ಈ ಭಾಗದ ಜನರಿಗೆ ಒಳ್ಳೆಯದಾಗಲಿ ಅಂತ. ಪ್ರಥಮ ಬಾರಿಗೆ ಬೀದರ್ ನಗರದಲ್ಲಿ ಅಂತಾರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯಾದ ಇಡಿಫೈ ಶಿಕ್ಷಣ ಪ್ಲೂಟಾಟೋ ಜೊತೆಗೂಡಿ ನಿಸರ್ಗ ಎಜುಕೇಷನ್ ಫೌಂಡೇಶನ್ ಟ್ರಸ್ಟ್ ಅಂತಾರಾಷ್ಟ್ರೀಯ ಮಟ್ಟದ ವರ್ಲ್ಡ್ ಇಡಿಫೈ ಶಾಲೆಯನ್ನು ಬರುವ ಶೈಕ್ಷಣಿಕ ಸಾಲಿನಿಂದ ಆರಂಭಿಸಲಾಗುವುದು ಎಂದು ನಿಸರ್ಗ ಎಜುಕೇಷನ್ ಫೌಂಡೇಶನ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಮಕ್ಕಳ ತಜ್ಞರಾದ ಡಾ ಸಂಜಯ್ ಹತ್ತಿ ಹೇಳಿದರು. ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ ಅವರು, ನಿಸರ್ಗ ಎಜುಕೇಷನ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಶಾಲೆಗೆ ಬೇಕಾಗುವ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಬೇಕಾಗುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ. ಇಡಿಫೈ ಶಿಕ್ಷಣ ಸಂಸ್ಥೆಯು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಕರನ್ನು ಒದಗಿಸಲಾಗುವುದು. ಇದರಿಂದ ನಮ್ಮ ಶಾಲೆಯ ಮಕ್ಕಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣವನ್ನು ಒದಗಿಸುವ ಜಿಲ್ಲೆಯ ಏಕೈಕ ಶಾಲೆ ಆರಂಭಿಸಲಾಗುವುದು ಎಂದು ಹೇಳಿದರು. ಇಡಿಫೈ ಎಜುಕೇಷನ್ ಡೈರೆಕ್ಟರ್ ಡಾಕ್ಟರ್ ಗೌರವ್ ಮುರಾಡಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ನಮ್ಮ ಶಿಕ್ಷಣ ಸಂಸ್ಥೆಯು ಪಾಲಕರು ಬಯಸಿದ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಮೂಲಕ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದ ಯಶಸ್ಸನ್ನು ಗಳಿಸಿದೆ. ಬೀದರ್ ಜಿಲ್ಲೆಯ ಪಾಲಕರಿಗೆ ಬೇಕಾಗುವ ಶಿಕ್ಷಣವನ್ನು ಮಕ್ಕಳಿಗೆ ನೀಡಿ ಜಿಲ್ಲೆಯ ಅತಿ ಹೆಚ್ಚು ಪ್ರತಿಭೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸುವಂತಹ ಪ್ರಯತ್ನ ಮಾಡುವ ಉದ್ದೇಶ ನಮ್ಮದಾಗಿದೆ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಇಡಿಫೈ ಶಾಲೆಯ ಪ್ರಿನ್ಸಿಪಾಲ್ ಚೈತನ್ಯ, ಜಿಲ್ಲಾ ಮಕ್ಕುರಿ, ಆಡಳಿತಾಧಿಕಾರಿ ಕಿರಣ್ ಬಿರಾದಾರ್, ಹಿಪ್ಪಳಗಾಂವ್ ಸಂಪರ್ಕ ಅಧಿಕಾರಿ ಶ್ರೀಮತಿ ಅಂಜನಾ ಎಸ್, ಮದಕಟ್ಟೆ ಚಿನ್ನು ಪ್ರದೀಪ್, ಹೈದರಾಬಾದಿನ ಇಡಿಫೈ ಡಿಜಿಎಂ ಇತೇಶಾಮ್ ಹುಸೇನ್ ಅವರು ಉಪಸ್ಥಿತರಿದ್ದರು. ಚಲೇಗಾ ವೋ ಇಂಪಾರ್ಟೆಂಟ್ ಬಾತ್ ಯೇ ಜಾನ್ನೆ ವಾಲಾ ಹೈ ಕಿ ವೋ ಏಕ್ ಇಂಟರ್ನ್ಯಾಷನಲ್ ಕರಿಕುಲಮ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಪೇ ಜಾಕೆ ವೋ ಸ್ಕೂಲ್ ಕೋ ಹಮ್ ಬನಾ ರಹೇ ಹೈ ಉಸ್ಕಾ ಕರಿಕುಲಮ್ ರಹೀ ಪಢಾನೆ ಕಾ ತರೀಕಾ ರಹೇ ಯಾ ಫಿರ್ ಉಸ್ಮೇ ಸ್ಪೋರ್ಟ್ಸ್ ಕಿ ಫೆಸಿಲಿಟೀಸ್ ರಹೇ ಯಾ ಫಿರ್ ಉಸ್ಮೇ ವಿಜುವಲ್ ಆರ್ಟ್ಸ್ ಪರ್ಫಾರ್ಮಿಂಗ್ ಆರ್ಟ್ಸ್ ಕಿ ಫೆಸಿಲಿಟೀಸ್ ರಹೇ ವೋ ಸಬ್ ಏಕ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಪೇ ರಹೇ ತೋ ಏಕ ಹಮಾರಾ 3C ಕರಿಕುಲಮ್ ಹೈ ಉಸ್ 3C ಕರಿಕುಲಮ್ ಕಿ ಏಕ ಫಿಲಾಸಫಿ ಹೈ ಉಸ್ ಫಿಲಾಸಫಿ ಕೆ ಊಪರ್ ವೋ ಸ್ಕೂಲ್ ಆಗೇ ಕ್ಲಾಸ್ರೂಮ್ ಟೀಚಿಂಗ್ ಅಲ್ಲಿ ನಾವು ಎಡಿಫೈವ್ ಹೈದರಾಬಾದ್ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಂಡಿದ್ವಿ. ಅಂದರೆ ವಿ ಹ್ಯಾವ್ ಬಿಕಮ್ ಫ್ರಾಂಚೈಸಿ ಆಫ್ ಎಡಿಫೈವ್ ಹೈದರಾಬಾದ್. ಇದರಲ್ಲಿ ನಾವು ಕೊಡ್ತಾ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್, ಸ್ಟೇಟ್ ಆಫ್ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ 90,000 ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾ ಕೊಡ್ತೀವಿ. ಅದ್ರ ಜೊತೆಯಲ್ಲಿ ಸುಮಾರು 9 ಪ್ಲೇಗ್ರೌಂಡ್ಸ್ ಕೊಡ್ತೀವಿ. 9 ಪ್ಲೇಗ್ರೌಂಡ್ಸ್ ಅಂದರೆ ಅದರಲ್ಲಿ ಸ್ಕೇಟಿಂಗ್ ಇರುತ್ತೆ, ಹಾರ್ಸ್ ರೈಡಿಂಗ್ ಇರುತ್ತೆ, ಸ್ವಿಮ್ಮಿಂಗ್ ಪೂಲು, ಬಾಸ್ಕೆಟ್ಬಾಲು, ವಾಲಿಬಾಲು, ಫುಟ್ಬಾಲು, ಕ್ರಿಕೆಟ್ ಮುಂತಾದ ಇದೇ ಥರ ಇಂಡೋರ್ ಗೇಮ್ಸು ಇರ್ತವೆ. ಇದ್ರ ಜೊತೆಯಲ್ಲಿ ಸಾಕಷ್ಟು ಕಲ್ಚರಲ್ ಆ್ಯಕ್ಟಿವಿಟಿ ಅಂದರೆ ಸಿಂಗಿಂಗು, ಡಾನ್ಸಿಂಗು, ಮ್ಯೂಸಿಕ್ಕು ಅಂತ ಇದನ್ನು ಇನ್ಫ್ರಾಸ್ಟ್ರಕ್ಚರ್ ಕೊಡೋದು ನಮ್ದು ರೆಸ್ಪಾನ್ಸಿಬಿಲಿಟಿ. ಇದಾದ ನಂತರ ಸ್ಕೂಲನ್ನು ನಡೆಸ್ಕೊಂಡು ಹೋಗುವಂತಹ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಎಡಿಫೈವ್ ಹೈದರಾಬಾದ್ ಇವ್ರದ್ದಿದೆ. ಇವ್ರದ್ದು ಸುಮಾರು 100
ಡಿಸ್ಟಿಕಲ್ಲಿ ಎಜುಕೇಷನ್ ಇದೆ, 100 ಡಿಸ್ಟಿಕಲ್ಲಿ 265 ಸೆಂಟರ್ಸ್ ಇದ್ದಾವೆ. ಕೆಲವೊಂದು ಪ್ರೀ ಸ್ಕೂಲ್ ಇದ್ದಾವೆ, ಕೆಲವೊಂದು ಕೆ 12 ಸ್ಕೂಲ್ ಇದ್ದಾವೆ. ಬೀದರಲ್ಲಿ ನಾವು ಮಾಡ್ತಾ ಇರೋದು ಕೆ 12 ಸ್ಕೂಲ್. ಕೆ 12 ಸ್ಕೂಲ್ ಅಂದರೆ 1-12. ಇವ್ರ ಸ್ಕೂಲಲ್ಲಿ ಸಿ ಬಿ ಎಸ್ ಸಿ ಸಿಲೆಬಸ್ ಕೊಡ್ತಾರೆ, ಹಾಗೆ ಇಂಟರ್ನ್ಯಾಷನಲ್ ಸಿಲೆಬಸ್ ಕೊಡ್ತಾರೆ. ಇಂಟರ್ನ್ಯಾಷನಲ್ ಸಿಲೆಬಸ್ಗೆ ಐ ಜಿ ಸಿ ಸಿ ಕೊಡ್ತಾರೆ, ಐ ಬಿ ಎಸ್ ಸ್ಕೂಲಲ್ಲಿ ಎಜುಕೇಷನ್ ಅನ್ನು ಕೊಡ್ತಾರೆ. ಆ್ಯಂಡ್ ಹೈಲಿ ಕ್ವಾಲಿಫೈಡ್ ಟೀಚರ್ಸ್ ಇರ್ತಾರೆ. ಈಗ ಸದ್ಯ ಬರ್ತೆ ನಮ್ಮ ತಿರುವಂತಹ ಪ್ರಿನ್ಸಿಪಲ್ ಚೈತನ್ಯ ಅವ್ರದ್ದು 23 ವರ್ಷ ಎಕ್ಸ್ಪೀರಿಯನ್ಸ್, ಇದನ್ನು ಮುಂದೆ ಸ್ಕೂಲನ್ನು ಅವ್ರು ನಡ್ಸ್ಕೊಂಡು ಹೋಗೋರು. ಇದೇ ಥರ ನಮ್ಮ ಹತ್ರ ಟೀಚರ್ಸ್ ಇರೋರು ಎಲ್ಲರೂ ಮಿನಿಮಮ್ 12-15 ವರ್ಷ ಸಿ ಬಿ ಎಸ್ ಸಿ ಸ್ಕೂಲ್ದಲ್ಲಿ ಇರೋರು ಮಾಸ್ಟರ್ ಗ್ರ್ಯಾಜುಯೇಟ್ಸ್ ಇರ್ತಾರೆ. ಇದನ್ನು ನಡ್ಸ್ಕೊಂಡು ಅವ್ರಿಗೆ ಅವ್ರಿಗೆ ಫೀಸ್ ಮಂತ್ಲಿ, ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ಟ್ರೈನಿಂಗ್ಸ್, ಎಕ್ಸಾಮ್ಸ್ ಟೀಚರ್ಸ್ಗೂ ಇರ್ತವೆ, ಅದನ್ನು ಅವ್ರ ಮುಂದೆ ಸ್ಟೂಡೆಂಟ್ಸ್ಗೂ ಮಾಡ್ತಿರ್ತಾರೆ. ಆ್ಯಂಡ್ ಫ್ರೀಕ್ವೆಂಟ್ ಪೇರೆಂಟ್ಸ್ ಮೀಟಿಂಗ್ ಎವ್ರಿ ಮಂತ್ಲಿ ಇರ್ತದೆ. ಸೊ ಇದನ್ನು ನಮ್ಮ ಗಮನಕ್ಕೆ ಹೆಂಗೆ ಬಂತು, ನಮ್ಮ ಮಗಳಿಗೆ ಅಲ್ಲಿ ಇಟ್ಟಿದ ಮೇಲೆ ಗೊತ್ತೈತೆ ನಂಗೆ ಇಷ್ಟು ದೊಡ್ಡ ಪ್ರಮಾಣಕ್ಕೆ ಮಾಡ್ತಾಯಿದ್ದಾರಂತ. ಅದನ್ನು ನಾವು ನಮ್ಮ ಟ್ರಸ್ಟ್ ಜೊತೆಲಿ ಕುಂತು ನಮ್ಮ ಡಿಸ್ಕಸ್ ಮಾಡಿದಾಗ ನಮ್ಮದು ಟ್ರಸ್ಟಿನ ಒಪ್ಕೊಂಡು ಇದನ್ನು ಮಾಡೋಣ ಅಂತ ಅದನ್ನು ಇದನ್ನು ಬೀದರಲ್ಲಿ ಲಾಂಚ್ ಮಾಡ್ತಾಯಿದ್ದೆ. ಈ ಸ್ಕೂಲ್ ಬಗ್ಗೆ ಹೇಳೋದು ಬಹಳ ಇದೆ, ಇದನ್ನು ನನಗಿಂತ ಚೆನ್ನಾಗಿ ಆ ಸ್ಕೂಲಿನ ಜನ ಇನ್ನೇ ಇಟ್ಟು ಹೇಳ್ತಾರೆ. ಸೊ ಐ ರಿಕ್ವೆಸ್ಟ್ ಗೌರವ್ ಸರ್ ಟು ಪ್ರೆಸೆಂಟ್ ಅಬೌಟ್. ಬಹುಜನ ಕ್ರಾಂತಿ ಮೋರ್ಚಾ ದೋಷಪೂರಿತ, ಎನ್ಆರ್ಸಿ ಮತ್ತು ಸಿಎಎ ಪೌರತ್ವ ಕಾಯ್ದೆ ವಿರೋಧಿಸಿ ವಿವಿಧ ಸಂಘಟನೆಗಳ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಚಡ್ಚಣೆ ಪಟ್ಟಣದ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟಿಸಿ ತಾಲೂಕು ದಂಡಾಧಿಕಾರಿ ಹಾಗೂ ತಹಶೀಲ್ದಾರ್ ಎನ್ಬಿ ಗೆಜ್ಜೆ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕೇಂದ್ರ ಸರ್ಕಾರದ ಎನ್ಆರ್ಸಿ ಮತ್ತು ಸಿಎಎ ಈ ಎರಡು ಪೌರತ್ವ ಕಾಯ್ದೆಗಳು ಜಾರಿಗೆ ಮಾಡಲು ಹೊರಟಿರುವುದನ್ನು ವಿರೋಧಿಸಿ ಚಡ್ಚಣೆ ಪಟ್ಟಣ ಬಹುಜನ ಕ್ರಾಂತಿ ಮೋರ್ಚಾ ಹಾಗೂ ಮುಸ್ಲಿಂ ಸಂಘಟನೆಗಳು ತಹಶೀಲ್ದಾರ್ ಕಚೇರಿ ಮುಂದೆ ನೂರಾರು ಸಂಖ್ಯೆಯಲ್ಲಿ ಕೆಲಕಾಲ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಶಾಂತಿಯುತ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರು ಮಾತನಾಡಿ, ನಾವು ಭಾರತ ದೇಶದ ಪ್ರಜೆಗಳು, ಇಲ್ಲಿಯೇ ಹುಟ್ಟಿದ್ದು, ಇಲ್ಲಿಯೇ ಸಾಯುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಹುಜನ ಕ್ರಾಂತಿ ಮೋರ್ಚಾ, ಭೀಮ್ ಆರ್ಮಿ, ಅಂಜುಮನ್ ಇಸ್ಲಾಂ ಕಮಿಟಿ, ದಲಿತ ಸಂಘರ್ಷ ಸಮಿತಿ, ರಿಪಬ್ಲಿಕನ್ ಸೇನಾ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, ರಾಷ್ಟೀಯ ಮುಸ್ಲಿಂ ಮೋರ್ಚಾ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರಾದ ಅಸ್ಲಂ ಮುಲ್ಲಾ, ಮಹಾದೇವ್ ಬನ್ಸೋಡೆ, ಹಂಸಿ ಪೀರ್ ಮುಲ್ಲಾ, ಲಾಲ್ ಸಾಬ್ ಅತಾರ್, ಪಟ್ಟಣ ಪಂಚಾಯತಿಯ ಸದಸ್ಯರಾದ ಫಯಾಜ್ ಮುಲ್ಲಾ, ಹಿಲಾಹಿ ನದಾಫ್, ಅಬ್ದುಲ್ ರಜಾಕ್ ಜವಳಗಿ, ಮೀರ್ಸಾಬ್ ಅತಾರ್, ಮೃತ್ಸಾಹ ನದಾಫ್, ಬಂದಿ ನವಾಜ್ ನದಾಫ್ ಸೇರಿದಂತೆ ನೂರಾರು ಜನರು ಶಾಂತಿಯುತ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಅವರಿಗೆ ನಾಗರಿಕತೆ ಕೊಡ್ತೀನಿ ಅಂತೀರಿ ನೀವು? ನಮ್ಮ ದೇಶನೊಳಗೆ ಅನೇಕ ಜನರು ಉಪವಾಸವನ್ನು ಸಾಯ್ಲತ್ತಾರೆ, ಇವ್ರ ಪರಿಸ್ಥಿತಿ ನೋಡಲಾರ್ದೆ ಆ ದೇಶದವ್ರಿಗೆ ಸಂಶೋಧನೆ ಮಾಡಿ ನಾಗರಿಕತೆ ಕೊಡ್ತೀನಿ ಅಂತಂದ್ರೆ ಇದು ಎಷ್ಟು ಹಾಸ್ಯಾಸ್ಪದ ಅದ, ಎಷ್ಟು ಅನ್ಯಾಯದ ಮಾತದ. ಜಾತಿ ಬಿಟ್ಟು ಒಂದು ಜಾತಿ ಬಿಟ್ಟು ಅನೇಕ ಜಾತಿಗಳಿಗೆ ಕೊಡ್ತೀನಿ ಅಂತಂದ್ರೆ ಇದು ಎಷ್ಟು ಅವ್ರಿಗೆ ಇದು ಬಿಡಿಸ್ತಾ ಇಲ್ಲ. ನಮ್ಮ ಕಾನೂನು ಮಾಡಿದ್ದೀವಿ, ನಮ್ಮ ಕಾನೂನು ವಿರುದ್ಧ ಇದು ದೇಶದ ಜನ, ಬಹುಸಂಖ್ಯಾತರ ಜನ ಯಾಕೆ ಮೂಲ ನಿವಾಸಿಗಳು ಇದೇ ರೀತಿ ಇದು ಮಾಡ್ತಾ ಇದ್ದಾರೆ? ಇವ್ರನ್ನ ಹೆಂಗೆ ಇವ್ರು ಒಕ್ಕಟ್ಟನ್ನು ಹೊಡಿಬೇಕು, ಇವ್ರ ಮ್ಯಾಗೆ ಆಪಾದನೆ ಹೆಂಗೆ ಮಾಡಬೇಕು ನಾವು? ಅವ್ರ ಟಿವಿ ಚಾನಲ್ಗಳು ಹೆಚ್ಚಿನ ಟಿವಿ ಚಾನಲ್ಗಳು ಅವ್ರ ಕೈಯಲ್ಲಿ ಅವ್ರ ಅಡಿಯಾಳವಾಗಿ ಇದಾವ. ಇವತ್ತು ಸರ್ಕಾರ ಸ್ವಾಮ್ಯದ ಎಲ್ಲ ಇಡಿ ಐಟಿ ಎಲ್ಲ ಸಿ ಬಿ ಐ ಅವ್ರ ಕೈಗದವ. ಇಂಥ ಒಂದು ಜನ ಉಳಿದ ಜನ ಏನದಾರೋ ಹಿಂದುತ್ವ ಜನರ ಮನಸ್ಸಿನಲ್ಲಿ ಇವತ್ತು ಇವ್ರು ದುಡ್ಡು ಬೇರೆ ಕಡೆಗಳನ್ನ ರಾಜಾರೋಷವಾಗಿ ಭಾಳಷ್ಟು ಗಂಟ್ಲು ಹರ್ಕೊಂಡ್ರು. ಆದರೆ ಅಪರಾಧಿ ಯಾವ ಅದನ ಅನ್ನೋದು ಗೊತ್ತಾದ ಬಳಿಕ ಅವ ಒಬ್ಬ ಅಸ್ವಸ್ಥದನ ಮಾನಸಿಕ ಅಸ್ವಸ್ಥದನ ಅನ್ನುವಂಥ ಮಾತಾಗಲಿ ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ಲಕ್ಕೆ ಅವ್ರು ಮುಂದೆ ಬರಲಿಲ್ಲ. ಇಂಥ ಇಬ್ಬಗೇ ನೀತಿ ಒಂದು ಮಾನಸಿಕ ಅವರೇ ಸ್ಥಿತಿ ಕಳ್ಕೊಂಡಾರ. ಇವತ್ತು ಪ್ರಚಾರಕ್ಕೋಸ್ಕರ ತಮ್ಮ ಇದಕ್ಕೋಸ್ಕರ ಏನು ಬೇಕಾದ್ರೂ ಹೇಳ್ತಾರೆ, ಶುಭಕರಂದಿಲ್ಲ ಅಂತವ್ರ ಮಾತಿಗೆ ಬೆಲೆ ಕೊಡುವಂಥ ಅವಶ್ಯಕತೆ ನಮ್ಮ ಜನರಿಗೆ ಇಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಮಹಾದೇವ್ ಬನ್ಸೋಡೆ ಸೇವೆಗೆ ತೆರಳುವ ಮಾರ್ಗ ಮಧ್ಯೆ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಯೋಧ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದ ಮಹಾಲಿಂಗೇಶ್ವರ ಗಲ್ಲಿಯ ನಿವಾಸಿ ಎಂದು ತಿಳಿದು ಬಂದಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದ ಮಹಾಲಿಂಗೇಶ್ವರ ಗಲ್ಲಿಯ ನಿವಾಸಿ ಈರಣ್ಣ ಬಸವರಾಜ್ ಶ್ರೀಲವಂತ್ ಎಂದು ಗುರುತಿಸಲಾಗಿದೆ. 10 ವರ್ಷದಿಂದ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ನಾಳೆ ಬೆಳಗ್ಗೆ ಗೋಕಾಕ್ ನಿವಾಸಕ್ಕೆ ಯೋಧನ ಪಾರ್ಥಿವ ಶರೀರ ಬರಲಿದೆ. ಸಂಕಷ್ಟ ನಿವಾರಣೆಗಾಗಿ ಡಿಕೆಶಿ ಗಡಿ ದುರ್ಗಾದೇವಿ ಮೊರೆ ಹೋದ್ರು. ಕೆಪಿಸಿಸಿ ಪಟ್ಟಕ್ಕಾಗಿ ಟೆಂಪಲ್ ರನ್ ಮುಂದುವರೆಸಿದ ಡಿಕೆಶಿ ಕಾಪಾಡು ದೇವಿ ಎಂದು ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಹರಕೆ ತೀರಿಸಿದರು. ಗಡಿ ದುರ್ಗಾದೇವಿ ಜಾತ್ರೆಯಲ್ಲಿ ಡಿಕೆಶಿ ಭಾಗಿಯಾಗಿ ದೇವಿಯ ದರ್ಶನ ಪಡೆದರು. ಹಾಗಾದ್ರೆ ಡಿಕೆಶಿ ದೇವರ ಮೊರೆ ಸ್ಟೋರಿ ನೀವೇ ನೋಡಿ. ಹೌದು, ಕೆಪಿಸಿಸಿ ಪಟ್ಟಕ್ಕಾಗಿ ಡಿಕೆಶಿ ಪಟ್ಟು ಹಿಡಿದ್ರು. ಕೆಪಿಸಿಸಿ ಸ್ಥಾನ ಸಿಗದೆ ನಿರಾಶೆಯಾಗಿದ್ದಾರೆ. ಕೆಪಿಸಿಸಿ ಸ್ಥಾನ ಸಿಗಬೇಕೆಂದು ಹಲವಾರು ದೇಗುಲುಗಳ ಮೊರೆ ಹೋದ್ರು. ಡಿಕೆಶಿಗೆ ಭಕ್ತಿ ದೇವತೆ ಶಕ್ತಿಯಿಂದ ಪಟ್ಟ ದೊರೆತಿಲ್ಲ.
ಹೀಗಾಗಿ ಪವಾಡ ಶಕ್ತಿ ದೇವತೆಯಾದ ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲೂಕಿನ ಗಡೇ ದುರ್ಗಾದೇವಿ ದರ್ಶನ ಭಾಗ್ಯ ಪಡೆದು ಅರ್ಧ ಗಂಟೆಗಳ ಕಾಲ ದೇವಿಯ ಗರ್ಭಗುಡಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಅರ್ಚಕ ಮಹಾದೇವಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಏಕಾಂತ ಪೂಜೆ ನೆರವೇರಿಸಿದರು. ದೇವಿಗೆ ಖುದ್ದು ಡಿಕೆಶಿ ಪತ್ರ ಬರೆದು ಪೂಜೆ ಸಲ್ಲಿಸಿದರು. ಶತ್ರು ಸಂಹಾರ, ಸಂಕಷ್ಟ ನಿವಾರಣೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗಬೇಕೆಂದು ಪೂಜೆ ಮಾಡಿದರು. ದೇವಿಯ ಪಾದ ನಮಸ್ಕಾರ ಮಾಡಿದರು. ಕಲಬುರಗಿಯಿಂದ ಯಾದಗಿರಿಯ ಗೋನಾಲ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಡಿಕೆಶಿಗೆ ಭವ್ಯ ಮೆರವಣಿಗೆ ನಡೆಸಿದರು. ಡಿಕೆಶಿ ನೋಡಿ ಜನ ಖುಷಿಗೊಂಡರು. ನಂತರ ಜನರತ್ತ ಕೈಬೀಸಿ ನಮಸ್ಕಾರ ಮಾಡಿದರು. ಪೂಜೆ ಮಾಡಿದ ನಂತರ ದೇಗುಲದ ಮುಂಭಾಗದ ವೇದಿಕೆಯತ್ತ ಆಗಮಿಸಿದಾಗ ಡಿಕೆಶಿ ಅವರಿಗೆ ಹೂಮಾಲೆ ಹಾಕಿ ಸನ್ಮಾನಿಸಿ ಗೌರವಿಸಿದರು. ನಂತರ ಡಿಕೆಶಿ ಅವರು ರಥಕ್ಕೆ ಅರ್ಚಕರ ಮೂಲಕ ಪೂಜೆ ಮಾಡಿಸಿ ದೇವಿಗೆ ಉಡಿ ತುಂಬಿದರು. ಪ್ರತಿ ಹಂತದಲ್ಲಿ ಕೂಡ ಅರ್ಚಕ ಮಹದೇವಪ್ಪ ಅವರ ಸಲಹೆ ಸೂಚನೆ ಆಧರಿಸಿ ಡಿಕೆ ಶಿವಕುಮಾರ್ ಧಾರ್ಮಿಕ ಕಾರ್ಯದಲ್ಲಿ ಭಾಗಿಯಾದರು. ಈ ಬಗ್ಗೆ ಅರ್ಚಕ ಮಹದೇವಪ್ಪ ಪೂಜಾರಿ ಮಾತನಾಡಿ, ಶತ್ರು ಸಂಹಾರ, ಕೆಪಿಸಿಸಿ ಸ್ಥಾನ ಸಿಗಬೇಕೆಂದು ಪೂಜೆ ಮಾಡಲಾಗಿದೆ. ದೇವಿಗೆ ಪತ್ರ ಬರೆದಿರುವ ವಿಷಯ ರಹಸ್ಯವಾಗಿದ್ದು ಹೇಳಲು ಬರುವುದಿಲ್ಲ. ದೇವಿಯ ದರ್ಶನ ಭಾಗ್ಯದ ನಂತರ ಕೆಪಿಸಿಸಿ ಅಧ್ಯಕ್ಷರಾಗಲಿದ್ದಾರೆ. ಅವರನ್ನ ಅಧ್ಯಕ್ಷರಾಗಿ ಮಾಡದಿದ್ದರೆ ಕಾಂಗ್ರೆಸ್ ಛಿದ್ರವಾಗಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ. ರಥೋತ್ಸವ ಮುಗಿದ ನಂತರ ಡಿಕೆಶಿ ವಾಪಸ್ ಕಲಬುರಗಿಗೆ ತೆರಳಿದರು. ಸಾವಿರಾರು ಭಕ್ತರು ಆಗಮಿಸಿ ಜಾತ್ರೆಯಲ್ಲಿ ಭಾಗಿಯಾಗಿ ದೇವಿಯ ಕೃಪೆಗೆ ಪಾತ್ರರಾದರು. ಕಳೆದ ವರ್ಷ ಜಾತ್ರೆಗೆ ಬರುತ್ತೇನೆಂದು ಹೇಳಿದ ಡಿಕೆಶಿ ಜಾತ್ರೆಗೆ ಆಗಮಿಸಿದ್ದಕ್ಕೆ ಸಂಕಷ್ಟ ಎದುರಿಸುವಂತಾಗಿತ್ತು. ಕಳೆದ ವರ್ಷ ಜಾತ್ರೆಗೆ ಆಗಮಿಸಿ ಪೂಜೆ ನೆರವೇರಿಸುತ್ತೇನೆಂದು ಹರಕೆ ಹೊತ್ತಿದ್ದ ಡಿಕೆಶಿ ದೇವಿಯ ದರ್ಶನ ಪಡೆದು ಪೂಜೆ ನಡೆಸಿ ದೇವಿಯ ಕೃಪೆಗೆ ಪಾತ್ರರಾದರು. ಗಡೆದುರ್ಗಾದೇವಿ ಕೃಪೆಯಿಂದ ಮುಂದಿನ ದಿನಗಳಲ್ಲಿ ಡಿಕೆಶಿಗೆ ಕೆಪಿಸಿಸಿ ಪಟ್ಟ ಉಲಿಯುತ್ತಾ ಕಾದು ನೋಡಬೇಕಷ್ಟೆ. ಎಲ್ಲ ದುಃಖವನ್ನ ದೂರ ಮಾಡಿ ರಾಜ್ಯಕ್ಕೆ ದೇವಸ್ಥಾನದ ಅರ್ಚಕರು ತಮ್ಮನ್ನ ಮುಖ್ಯಮಂತ್ರಿಗಳನ್ನಾಗಿ ನೋಡ್ತೇವೆ ಮುಂದಿನ ವರ್ಷ ಅಂತ ಹೇಳಿ ಅವರ ಭವಿಷ್ಯ ನೋಡಿದ್ದಾರೆ. ಅದು ನನಗೆ ಗೊತ್ತಿಲ್ಲ. ನಾನು ಭವಿಷ್ಯಕಾರನಲ್ಲ. ಏನಿದ್ರು ದೇವರಲ್ಲಿ ನೆಮ್ಮದಿ ಶಾಂತಿ ಎಲ್ಲವೂ ಕೂಡ ದೊರಕಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಅದು ವಿಳಂಬವಾಗಿದೆ, ಅದಕ್ಕೋಸ್ಕರ ಪೂಜೆ. ಅದು ಮುಂದುಗಡೆ ಇದು ಕೆಪಿಸಿ ಸಿಕ್ಕಿದ ಮೇಲೆ ನಾನು ಮುಂದುಗಡೆ ಅದನ್ನು ಪ್ಲಾನ್ ಮಾಡಿದ್ದೀನಿ. ಅದನ್ನು ಸಿ ಎಂ ಮಾಡಿಕೇಸಿ ನಾನು ಇಲ್ಲಿ ಕರ್ಕೊಂಡು ಬರ್ಬೇಕಂತ ಪ್ಲಾನ್. ಪೂಜೆ ಆಯ್ತಲ್ಲ, ಮತ್ತೇನಾಯ್ತು ಪತ್ರ ಬರ್ದಿದ್ರು? ಅವರು ಒಯ್ತು ಅದು ಪತ್ರ ಏನು ಬರ್ದಳು ಏನಿಲ್ಲ. ನನಗೂ ಸಸ್ಪೆನ್ಸ್, ನಾನು ನೋಡಿಲ್ಲ. ತೋರಿಸಿಲ್ಲ ಯಾರಿಗೆ? ತೋರಿಸ್ಬೇಡ ಅಂತ ಹೇಳಿದ್ರು ಮೀಡಿಯಾದವ್ರಿಗೆ. ತೋರಿಸಿಲ್ಲ ಅವರು, ಅದು ಮೀಡಿಯಾದವ್ರು ತೋರಿಸ್ಬೇಡ ಅಂತ ಹೇಳಿದ್ರು. ಅದು ನನಗೆ ಗೊತ್ತು. ಅವ್ರಿಗೆ ಪೂಜೆ ಮಾಡಿದ್ರೆ ಆಮೇಲೆ ಇದೆಲ್ಲ ಸಂಕಟ ನಿವಾರಣೆ ಆಗಬೇಕು. ಯಾವ ದುಷ್ಟಶಕ್ತಿ ಅವ್ರು ಸುತ್ತ ಸುಳಿತ ತುಳಿಬಾರ್ದು. ಮತ್ತು ಯಾರು ಏನು ಮಾಡ್ಬೋದು, ಅವ್ರು ಅಂದ್ಕೊಂಡದ್ದು ಎಲ್ಲಷ್ಟು ನೆರವೇರಬೇಕಂತ ನನಗೆ ಭಾರಿ ಸಂತೋಷ ಆಗ್ತದೆ. ಯಾಕಂದರೆ ಮೊದಲು ಬಂದಿದ್ದೆಲ್ಲ ಕಷ್ಟ ಆಗಿತ್ತು. ಕುಮಾರಸ್ವಾಮಿ ಅವರು ಬರ ಏನೋ ನಮ್ಮದು ಯಾವುದೋ ಪ್ರಾಬ್ಲಮ್ ಅಂತ ಬರೋಕ್ಕಾಗಲ್ಲ ಗುರುಗಳೇ, ನೀವು ಕ್ಷಮಿಸ್ಬೇಕು. ಆಯ್ತು, ಅವತ್ತು ನಾನೇನು ಆಯ್ತಪ್ಪ, ನಾನು ನೀವು ನಾನು ಇಬ್ಬರು ಚೆನ್ನಾಗಿ ಇಬ್ಬರು ಜೊತೆಗೆ ಬರ್ತೀವಿ ಗುರುಗಳೇ, ನಾವು ಎಂದನ ಬರ್ತೀವಿ ಅಂತ ಹೇಳಿದ್ರು. ಆ ಬರೋಕ್ಕಾಗಿಲ್ಲ, ಬರೋಕ್ಕಾಗಿಲ್ಲ, ಇವೆಲ್ಲ ಸಂಕಟ ಬಂದು ಈ ಬಂದರೆ ಏನು ಬೇಕಾದವ್ರು ಅವರು ಮುಖ್ಯಮಂತ್ರಿ ಅಲ್ಲಿ ಮುಂದಿನ ಮುಖ್ಯಮಂತ್ರಿ ಅಂತ ನಾನು ಡಿಸೈಡ್ ಮಾಡಿ ಎಲ್ಲಷ್ಟು ಒಳ್ಳೇದಾಗ. ಈಗ ಅಮ್ಮನೇ ಬಂದಮೇಲೆ ಅದೆಲ್ಲ ಇದೆ, ಅದಕ್ಕೋಸ್ಕರ ಅಮ್ಮ ಸ್ವಲ್ಪ ಮರೆ ಮಾಡಿರಲ್ಲ ಈಗ ನಿಂತ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಕಾಂಗ್ರೆಸ್ನ ಹಿರಿಯ ನಾಯಕರು, ಅವರು ಕಳೆದ ವರ್ಷ ದುರ್ಗಾದೇವಿಗೆ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಬೇಕಂತ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು. ಅದರಂತ ತಕ್ಕಂತೆ ಮಾತನ್ನು ಕೊಟ್ಟಿದ್ರು ಇಲ್ಲಿಗೆ ಬರ್ತಾನೆ ಅಂತೇಳಿ. ಅದಕ್ಕೆ ಪೂರ್ವ ತಯಾರಿ ಕೂಡ ಆಗಿತ್ತು. ಆದರೆ ರಾಜಕೀಯ ಒತ್ತಡದ ಮಧ್ಯೆ ಅವರು ಕಳೆದ ವರ್ಷ ಬರೋಕ್ಕಾಗಲಿಲ್ಲ. ಆದರೂ ಕೂಡ ಈ ವರ್ಷ ಖಂಡಿತ ಬರ್ತಾನೆ ಅಂತೇಳಿ ಭಕ್ತರಿಗೆ ಮತ್ತು ಈ ಪೂಜಾರಿಗೆ ಮತ್ತು ಊರಿನ ಪ್ರಮುಖರಿಗೆ ಮಾತನ್ನು ಕೊಟ್ಟಿದ್ದರು. ಅದೇ ರೀತಿ ಅವರು ಏನು ಮಾತು ಕೊಟ್ಟಂತೆ ದುರ್ಗಾದೇವಿ ಆಶೀರ್ವಾದವನ್ನು ಪಡೆದುಕೊಳ್ಳಲು ಈ ಜಾತ್ರಾ ಮಹೋತ್ಸವ. ಕುಡುಚಿಯಲ್ಲಿ ಇಂದಿನಿಂದ ಎರಡು ದಿನ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಏಕವಲಯ ಟೈಕ್ವಾಂಡೋ ಕರಾಟೆ ಪಂದ್ಯಾವಳಿ ಆಯ್ಕೆ ಜರುಗಲಿದೆ. ರಾಯಬಾಗ ತಾಲೂಕಿನ ಕುಡುಚಿ ಪಟ್ಟಣದ ಬಿ ಶಂಕರಾನಂದ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಕುಡುಚಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯಡಿಯಲ್ಲಿ ಅಂತರ್ ಮಹಾವಿದ್ಯಾಲಯಗಳ ಏಕವಲಯ ಪುರುಷ ಮತ್ತು ಮಹಿಳೆಯರ ಟೈಕ್ವಾಂಡೋ ಕರಾಟೆ ಪಂದ್ಯಾವಳಿ ಹಾಗೂ ಆಯ್ಕೆ ಜರುಗಲಿದೆ. ಏಕವಲಯ ಮಹಿಳಾ ಮತ್ತು ಪುರುಷ ಟೈಕ್ವಾಂಡೋ ಕರಾಟೆ ಪಂದ್ಯಾವಳಿಯಲ್ಲಿ ಬೆಳಗಾವಿ, ವಿಜಯಪುರ್ ಹಾಗೂ ಬಾಗಲಕೋಟೆಯಿಂದ 80-85 ಕಾಲೇಜುಗಳಿಂದ
140-150 ವಿದ್ಯಾರ್ಥಿಗಳು ಭಾಗಿಯಾಗುತ್ತಿದ್ದು, ನಿಯಮದಂತೆ ಮಹಿಳೆಯರು 46 ಕೆಜಿಯಿಂದ 73 ಕೆಜಿ ಹಾಗೂ ಪುರುಷರು 54 ಕೆಜಿಯಿಂದ 87 ಕೆಜಿಯ ಪ್ರತಿ ಕಾಲೇಜಿನಿಂದ 8 ಮಹಿಳೆ 8 ಪುರುಷರು ಒಟ್ಟು 1 ಕಾಲೇಜಿನಿಂದ 16 ಕ್ರೀಡಾಪಟುಗಳಿಗೆ ಅವಕಾಶ ಕಲ್ಪಿಸಿಕೊಡಲಾಗುವುದು. ಪಂದ್ಯಾವಳಿಗಳಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳಿಗೆ ವಸತಿ ಹಾಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಕ್ರೀಡಾಪಟುಗಳು ಬೆಳಿಗ್ಗೆ 10 ಗಂಟೆಗೆ ಕಾಲೇಜಿನ ಆವರಣದಲ್ಲಿ ಹಾಜರಿರಲು ಕೋರಲಾಗಿದೆ ಎಂದು ಕಾಲೇಜಿನ ದೈಹಿಕ ಶಿಕ್ಷಕರಾದ ಆರ್ಎಂ ಮಹೇಶ್ ವಾಡಗಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಾಚಾರ್ಯ ಎಎಸ್ ಕಾಂಬಳೆ ಇದ್ದರು. ಕುಡ್ಜಿ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ತಮ್ಮ ಆತ್ಮರಕ್ಷಣೆಗಾಗಿ ಇಂತಹ ಆಟಗಳಲ್ಲಿ ಭಾಗಿಯಾಗುವ ಮುಖಾಂತರ ತಮ್ಮ ಆತ್ಮರಕ್ಷಣೆ, ದೈಹಿಕ ವೃದ್ಧಿ ಜೊತೆಗೆ ಮಾನಸಿಕವಾಗಿಯೂ ಸದೃಢರಾಗಲು ಅನುಕೂಲವಾಗಲಿದೆ ಎಂದು ಉದ್ದೇಶದಿಂದ ಈ ಬಾರಿ ಟೈಕ್ವಾಂಡೋ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿ, ಅದರಿಂದ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಮಹಿಳಾ, ಹೆಚ್ಚಾಗಿ ಮಹಿಳಾ ಸ್ಟೂಡೆಂಟ್ ವಿದ್ಯಾರ್ಥಿನಿಯರು ಇದ್ರ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ವಹಿಸಿ ತಮ್ಮ ಆತ್ಮರಕ್ಷಣೆ ಆಗ್ತೈತಿ, ಅವರ ದೇಹದ ದೈಹಿಕ ವೃದ್ಧಿನೂ ಆಗುತ್ತದೆ. ದೈಹಿಕ ವೃದ್ಧಿ ಆಗೋದ್ರಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡೂ ಫಿಟ್ ಆಗಿರ್ತಾರೆ. ಇದು ಒಂದು ಮೇನ್ ಉದ್ದೇಶದಿಂದ ಇದನ್ನ ಈ ಪಂದ್ಯಾವಳಿಯನ್ನು ನಾವು ಆರ್ಗನೈಸ್ ಮಾಡಿದ್ದೀವಿ. ನಿಯಮಾನುಸಾರವಾಗಿ ಹಾಗೂ ಶಾಂತಿಯುತವಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯು ಯಲಕಪಳ್ಳಿ ಗ್ರಾಮದಲ್ಲಿ ಜರುಗಿತು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಯಲಕಪಳ್ಳಿ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹೂವಿನಬಾವಿ ಕೇಂದ್ರ ಸ್ಥಾನ ಯಲಕಪಳ್ಳಿ ಗ್ರಾಮದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಾದ ಪಸಪೂರ್, ಪಸಪೂರ್ ತಾಂಡ, ರುಸ್ತಂಪೂರ್, ಹೂವಿನಬಾವಿ, ಹೂವಿನಬಾವಿ ತಾಂಡ, ಗಂಜಗೇರ, ದಾಸ್ತಾಪುರ್ ಹಳ್ಳಿಗಳಿಂದ ಮತದಾರರು ಬಂದು ಮತ ಹಾಕಿದರು ಹಾಗೂ ಪೊಲೀಸರ ಬಿಗಿ ಬಂದೋಬಸ್ತ್ನಲ್ಲಿ ಚುನಾವಣೆ ಶಾಂತಿಯುತವಾಗಿ ನಡೆಯಿತು. ಚುನಾವಣಾಧಿಕಾರಿ ಮೊಹಮ್ಮದ್ ಯೂಸುಫ್ ಪಟೇಲ್ ಮಾತನಾಡಿ, ಜನವರಿ 14 ರಿಂದ 21 ರವರೆಗೆ ನಾಮಪತ್ರ ಸಲ್ಲಿಕೆ, ಇದು 22 ದಿನದಂದು ನಾಮಪತ್ರ ಪರಿಶೀಲನೆಯಾಗಿ 24 ಜನವರಿ ದಿನದಂದು ನಾಮಪತ್ರ ಹಿಂಪಡೆಯುವುದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದ್ದು, 28ನೇ ತಾರೀಕಿನಂದು ಚುನಾವಣೆ ಮುಗಿದ ನಂತರ ಸಂಜೆ ಮತ ಎಣಿಕೆಯಿಂದ 11 ಜನ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ವಿಜೇತರಾದರು. ಫೆಬ್ರವರಿ 3, 2020 ಚುನಾವಣೆಯಲ್ಲಿ ವಿಜೇತರಾದ ಅಭ್ಯರ್ಥಿಗಳಲ್ಲಿ ಯಾರ ಕಡೆ 50%ಕ್ಕಿಂತ ಹೆಚ್ಚು ಸಂಖ್ಯಾಬಲ ವಿರುತ್ತೋ ಅವರನ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ನೇಮಕ ಮಾಡುತ್ತೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ವರ್ಗದಲ್ಲಿ ಏನಪ್ಪಾ ಅಂತಂದ್ರೆ, ಈಗಾಗಲೇ 4 ಕ್ಷೇತ್ರ ಆಗಿ ಹಾಕಿದವರು 4 ಜನ, ಬಟ್ ಆಯ್ಕೆಯಾಗೋರು 2 ಜನ, ಯಾರು ಅಲ್ಲಿ ಒಬ್ಬರು ಮಾತ್ರ ಹಿಂತೆಕ್ಕೊಂಡಿದ್ದಾರೆ. ಹಿಂಗಾಗಿ ಚುನಾವಣಾ ಕಣದಲ್ಲಿ ಉಳಿದಿರತಕ್ಕಂಥ ವಿಜೇತ ಆದವರ ಸಂಖ್ಯೆ ಎಷ್ಟು? ವಿಜೇತರಾದವ್ರ ಸಂಖ್ಯೆ ಸರ್ ಇವಾಗ 11 ಜನ. ಎಷ್ಟಿ ಒಂದು ಬಿಟ್ಟು ಎಸ್ಟಿ, ಯಾಕಂದ್ರೆ ನಮ್ಮ ಕಡೆ ಯಾವುದು ಎಸ್ಟಿ ಸರ್ಟಿಫಿಕೇಟ್ ಇಲ್ಲ, ಅವ್ರು ಯಾರು ನಾಮಿನೇಷನ್ ಕೂಡ ಫೈಲ್ ಮಾಡಿದ್ದೀವಿ. ಈಗ ಮತ್ತೆ ಅದರಲ್ಲೇ ಆಯ್ಕೆ ಮಾಡ್ತಿರಲ್ಲ ಅಧ್ಯಕ್ಷ ಉಪಾಧ್ಯಕ್ಷ, ಅದು ಯಾವ ರೀತಿ ಸರ್? ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಮಾಡೋದ್ರಲ್ಲಿ ಈಗಾಗಲೇ ಹೊಸ ಏನು ಆಯ್ಕೆ ಆಗಿದಾರಲ್ಲ ಮೆಂಬರ್ಸು, ಆ ಮೆಂಬರ್ಸಲ್ಲಿ ಯಾರು 11ರಲ್ಲಿ 6 ಜನನೋ 7 ಜನನೋ ಟೋಟಲ್ 50%ಕ್ಕಿಂತ ಮೇಲೆ ಯಾರು ಇರ್ತಾರಲ್ಲ ಅದರಲ್ಲಿ ಅಧ್ಯಕ್ಷ, ಮತ್ತೆ ಅದರಲ್ಲಿ ಒಬ್ಬರು ಉಪಾಧ್ಯಕ್ಷ. ಆ ಸಂಖ್ಯಾಬಲ ಏನಿದೆಯಲ್ಲ, ಸಂಖ್ಯಾಬಲದ ಮೇಲೆ ಇಲ್ಲಿ ಯಾವುದೇ ಎಸ್ಸಿ ಎಸ್ಟಿ ಹಿಂಗಂತ ಏನಿಲ್ಲ, ಟೋಟಲಿ ಆಗಿ 11ರಲ್ಲಿ 6 ಜನ ಯಾವ ಕಡೆ ಇರ್ತಾರೆ ಅವ್ರು ಅಧ್ಯಕ್ಷ ಆಗ್ತಾರೆ. ದಿನಾಂಕವನ್ನು ಯಾವತ್ತು ನಿಗದಿಪಡಿಸಿದ್ರು? ಈಗಾಗಲೇ ದಿನಾಂಕ ನಾನು ನಿನ್ನೆ 28ಕ್ಕೆ ಚುನಾವಣೆ ನಡೆದಿತ್ತು. 28 ದಿವಸನೇ ಎಲೆಕ್ಟ್ ಆದ ಬಾಡಿ ಮೆಂಬರ್ಗೆ ಒಂದು ನೋಟಿಸ್ ಕೊಟ್ಟಿದ್ದೀನಿ, ಓರಲಿ ಆಗಿ ಹೇಳಿದ್ದೀನಿ, ಅದ್ರ ಜೊತೆ ಜೊತೆಗೆ ಟೈಮ್ ಟೇಬಲ್ ಕೂಡ ಮಾಡಿದ್ದೀನಿ ಸರ್. 3ನೇ ತಾರೀಕು ಸೋಮವಾರ ದಿನ 10 ಗಂಟೆ ಬೆಳಿಗ್ಗೆ ಈ ಕೃಷಿ ಪತ್ತಿನ ಸಹಕಾರ ಸಂಘ ಕೇಂದ್ರ ಯಲಕಪಳ್ಳಿಯಲ್ಲಿ ನನ್ನ ಆಫೀಸ್ ಇದೆ, ಅದ್ರ ಆಫೀಸು, ಆ ಆಫೀಸಲ್ಲಿ ಬರಕ್ಕೆ ಎಲ್ಲರಿಗೂ ಹೇಳಿದ್ದೀನಿ. ಮತ್ತೇನಪ್ಪಾ ಅಂದ್ರೆ ಏನ್ ಟೈಮ್ ಟೇಬಲ್ ಅದ, ಟೈಮ್ ಟೇಬಲ್ ಪ್ರಕಾರ ನಾವು ಮತ್ತೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನ ಆಯ್ಕೆ ಮಾಡಿ ಕೊಡ್ತೇವೆ. ಆಮೇಲೆ ಗೆದ್ದಿರತಕ್ಕಂತಹ ಅಭ್ಯರ್ಥಿಗಳಿಗೆ ನಾವು ಪ್ರಮಾಣ ಪತ್ರ ಕೂಡ ಕೊಡಬೇಕಾಗಿದೆ ಸರ್. ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದ ಕಡೆಯಿಂದ ಇದು 5 ವರ್ಷದ ಅವಧಿಗೆ ಮಾತ್ರ ಇರುತ್ತೆ. ಓಕೆ, ಧನ್ಯವಾದ. ಓಕೆ ಸರ್, ಥ್ಯಾಂಕ್ ಯು. ಶೀಘ್ರದಲ್ಲೇ ಸಚಿವ ಸಂಪುಟ ವಿಸ್ತರಣೆಯಾಗಲಿದ್ದು, ಉಪಚುನಾವಣೆಯಲ್ಲಿ ಸೋತವರು ಸೇರಿದಂತೆ ಎಲ್ಲ 17 ಜನರಿಗೂ ಸಿಎಂ ಯಡಿಯೂರಪ್ಪ ಕೊಟ್ಟ ಮಾತಿನಂತೆ ಸಚಿವ ಸ್ಥಾನ ನೀಡುವ ವಿಶ್ವಾಸವಿದೆ ಎಂದು ಶಾಸಕ ನಾರಾಯಣಗೌಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಸಿಎಂ ಯಡಿಯೂರಪ್ಪ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಜೊತೆ ಸಂಪುಟ ವಿಸ್ತರಣೆ ಕುರಿತು ಚರ್ಚೆ ನಡೆಸಲಿದ್ದಾರೆ. ಹೀಗಾಗಿ ಶೀಘ್ರದಲ್ಲೇ ಸಂಪುಟ ವಿಸ್ತರಣೆಯಾಗಲಿದೆ. ಇನ್ನು 1-2 ದಿನ ತಡವಾದರೂ ಅಡ್ಡಿಲ್ಲ. ಆದರೆ ಉಪಚುನಾವಣೆಯಲ್ಲಿ ಸೋತ ಶಾಸಕರಿಗೂ ಸೇರಿ ಎಲ್ಲ 17 ಶಾಸಕರಿಗೂ ಸಚಿವ ಸ್ಥಾನ ನೀಡಬೇಕು, ನಾವೆಲ್ಲರೂ ಒಟ್ಟಾಗಿ ಇದ್ದೇವೆ, ಹೀಗಾಗಿ ಬಿಜೆಪಿ ಮತ್ತು ಸಿಎಂ ಯಡಿಯೂರಪ್ಪ ತಾವು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತಾರೆಂಬ ವಿಶ್ವಾಸವಿದೆ ಎಂದು ತಿಳಿಸಿದರು. ಖಂಡಿತ ಮಂತ್ರಿಗಳು ಮಾಡ್ತಾರೆ, ಅದಕ್ಕೆ ಸ್ವಲ್ಪ ಏನು ಅಂದ್ರೂ ವಿಳಂಬ ಆಗಿದೆ ಅಷ್ಟೇ, ಅದಕ್ಕೆ ನಾವು ಯಾರು ಬೇಜಾರ ಪಟ್ಕೊಂಡಿಲ್ಲ. ಇನ್ನು ಸರ್ಕಾರದ ಮತ್ತೆ ಇದು ಯಾಕೆಂದ್ರೆ ದೊಡ್ಡ ಪಕ್ಷ ಇದು, ಅದರಲ್ಲಿ ಕುಂತ್ಕೊಂಡು ಅವರೆಲ್ಲ ಹೈಕಮಾಂಡ್ ಮತ್ತು ಇವರೆಲ್ಲ ಚರ್ಚೆ ಮಾಡಿ ಅದು ಸರಿಗೆ ಅದು ಹೇಳೋ ಪ್ರಶ್ನೆನೇ ಇಲ್ಲ. ಮೀಟಿಂಗ್ ಆದಮೇಲೆ ಹೈಕಮಾಂಡು ಏನು ತೀರ್ಮಾನ ತಗೋತಾರೆ, ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತೀವಿ, ಅದಕ್ಕೆಲ್ಲ ಬದ್ಧವಾಗಿರ್ತೀವಿ. ಒಳ್ಳೆ ನಾವು 17 ಜನ ಜೊತೆ ಸೇರಿ ತೀರ್ಮಾನ ತಗೊಂಡಿದ್ದು,
ಎಲ್ಲರಿಗೂ ಒಂದು ಒಳ್ಳೆ ಸ್ಥಾನಮಾನ ತುಂಬುತ್ತಾರೆ ಅನ್ನೋದು ನಮಗೆ ಭರವಸೆ ಇದೆ. ಖಂಡಿತ ತುಂಬುತ್ತಾರೆ, ಗೌರವದಿಂದ ನಮ್ಮನ್ನು ನೋಡ್ಕೋತಾ ಇದ್ದಾರೆ, ಅದು ಇನ್ನೂ ಮುಂದೆ ನೋಡ್ಕೊಳ್ತಾರೆ ಅಂತ ನಂಬಿಕೆ ಇದೆ. ಆ ಥರದ ಯಾವ ಗೊಂದಲ ಇಲ್ಲ ಅಂತ ಹೇಳಕ್ಕೆ ಬಯಸ್ತೀವಿ. ಮಾಡ್ತಾ ಇದ್ದೀವಿ, ಚಿಕ್ಕಪುಟ್ಟ ಚುನಾವಣೆಗಳು ನಡೀತಾ ಇದೆ, ಅದರಲ್ಲೂ ಬಿಝಿ ಇದ್ದು ನಾವು. ಈ ಸೊಸೈಟಿ ಚುನಾವಣೆಗಳಿರ್ಬೋದು, ಈ ಥರ ಬ್ಯಾಂಕ್ಸು, ಮತ್ತು ಇನ್ನು ನಮ್ಗೆ ಇನ್ನೂ ಜವಾಬ್ದಾರಿ, ಕಾನ್ಸನ್ಸಿಲ್ ಜವಾಬ್ದಾರಿ ಇದೆ, ಅಲ್ಲೂ ಕೆಲಸ ಮಾಡಲೇಬೇಕಲ್ಲ. ಯಾವಾಗ ಆಗ್ಬೋದು ಅಂತ ಅನ್ಸುತ್ತೆ ಸರ್? ಶೀಘ್ರದಲ್ಲೇ. ಉನ್ನತ ಶಿಕ್ಷಣ ಇಲಾಖೆ ಹಾಗೂ ರಾಜ್ಯದ ವಿಶ್ವವಿದ್ಯಾಲಯಗಳ ಸಹಭಾಗಿತ್ವದಲ್ಲಿ ಕೆಲಸ ಮಾಡಲು ಅಮೆರಿಕದ ಇಲಿಯನ್ಸ್ ವಿಶ್ವವಿದ್ಯಾಲಯ ಮುಂದೆ ಬಂದಿದೆ. ಉನ್ನತ ಶಿಕ್ಷಣ ಸಚಿವರೂ ಆದ ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಅವರನ್ನ ವಿಕಾಸಸೌಧದ ಕಚೇರಿಯಲ್ಲಿ ಭೇಟಿ ಮಾಡಿದ ಇಲಿಯನ್ಸ್ ವಿಶ್ವವಿದ್ಯಾಲಯ ಅಧ್ಯಕ್ಷ ತಿಮ್ಮಫಟ್ಟಿ ಕಿಲೆನ್ ನೇತೃತ್ವದ ತಂಡ ಈ ಸಂಬಂಧ ಮಾತುಕತೆ ನಡೆಸಿತು. ರಾಜ್ಯದ ಎಂಎಸ್ ರಾಮಯ್ಯ ವಿಶ್ವವಿದ್ಯಾಲಯ ಜೊತೆ 3 ವರ್ಷಗಳಿಂದ ಇಲಿಯನ್ಸ್ ವಿಶ್ವವಿದ್ಯಾಲಯ ಕೆಲಸ ಮಾಡುತ್ತಿದ್ದು ಈಗ ಇತರ ವಿವಿಗಳ ಜೊತೆಗೂ ಕೆಲಸ ಮಾಡಲು ಮುಂದಾಗಿದೆ. ಈ ನಿರ್ಧಾರವನ್ನು ರಾಜ್ಯ ಸರ್ಕಾರ ಸ್ವಾಗತಿಸಿದೆ ಎಂದು ಡಿಸಿಎಂ ತಿಳಿಸಿದರು. ಶಿಕ್ಷಣ, ತಂತ್ರಜ್ಞಾನ, ಕೌಶಲ ಅಭಿವೃದ್ಧಿ, ವೈದ್ಯಕೀಯ ಶಿಕ್ಷಣ, ತಂತ್ರಜ್ಞಾನ, ದೂರ ಶಿಕ್ಷಣ, ಕೃಷಿ ಮುಂತಾದ ಕ್ಷೇತ್ರಗಳಲ್ಲಿ ಇಲಿಯನ್ಸ್ ವಿವಿ ಜೊತೆ ಕೆಲಸ ಮಾಡಲು ಆಸಕ್ತಿ ಇದೆ. ಇಂತಹ ಒಪ್ಪಂದಗಳು ಮತ್ತಷ್ಟು ಮುಂದುವರಿಯಲಿವೆ. ಈ ಸಂಬಂಧ ತಮ್ಮ ಕಾರ್ಯದರ್ಶಿ ಪ್ರದೀಪ್ ಅವರನ್ನು ಕೂಡಲೇ ಜಾರಿಗೆ ಬರುವಂತೆ ನೋಡಲ್ ಅಧಿಕಾರಿಯಾಗಿ ನೇಮಿಸುವುದಾಗಿ ಇದೇ ಸಂದರ್ಭದಲ್ಲಿ ತಿಳಿಸಿದರು. ಇದಾಗಿತ್ತು ಸುದ್ದಿ ಜಂಕ್ಷನ್. ಹೀಗೆ ನೋಡ್ತಾ ಇರಿ.